ರಾಜ್ಯದಲ್ಲಿ ಇರ್ತಕ್ಕಂಥ ಬಹಳಷ್ಟು ಸರ್ಕಾರಿ ಏನು ಎ ಪಿ ಎಂ ಸಿಗಳು ಅದಾವು ಸಂಪೂರ್ಣ ಇವತ್ತು ಖಾಸಗೀಕರಣ ಆಗುವುದರಿಂದ ರಾಜ್ಯವ್ಯಾಪಿ ವಿಶೇಷ ಬೆಳಗಾವಿ ಇರ್ಬೋದು ಮತ್ತು ಬೆಂಗಳೂರು ಇರ್ಬೋದು ಅದೇ ರೀತಿಯಾಗಿ ರಾಮನಗರ ಇರ್ಬೋದು ಚಿತ್ರದುರ್ಗ ಇರ್ಬೋದು ಮಂಗಳೂರು ಕೂಡಲ್ಲ ಇಲ್ಲಿ ಐದು ಕಡೆ ಇವತ್ತು ಗೌರ್ಮೆಂಟ್ ಎ ಪಿ ಎಂ ಸಿ ಸಾಕಷ್ಟು 80 ಎಕರೆ ವಿಶೇಷ ಬೆಳಗಾವಿದಾಗ ಒಂದು 80 ಎಕರೆ ಇವತ್ತು ಗೌರ್ಮೆಂಟ್ದ ಎಲ್ಲ ರೀತಿ ಇವತ್ತು ಸವಲತ್ತುಗಳು ಇದ್ದು ಮಾಳಿಗೆಗಳು ಇದ್ದು ಇವತ್ತು ಪ್ರೈವೇಟ್ ಬಾಜಿ ಮಾರ್ಕೆಟನ್ನು ಅಲ್ಲಿ ಪ್ರಾರಂಭ ಮಾಡ್ತಕ್ಕಂಥದ್ದು ಆಗೈತಿ. ಅದು ಸರ್ಕಾರದ ನಿರ್ಲಕ್ಷ್ಯತನ, ಯಾಕಂದರೆ ಸರ್ಕಾರ ತಮ್ಮ ಸರ್ಕಾರದ ಆಸ್ತಿ ಉಳಿಸ್ಕೊಳ್ಳಿಕ್ಕೆ ಎ ಪಿ ಎಂ ಸಿಯನ್ನು ತಾವು ಕಾಪಾಡ್ಕೊಳ್ಬೇಕಾಗಿತ್ತು. ಕೆಲವು ಆಫೀಸರ್ಗಳು ಅದಕ್ಕೆ ಪರ್ಮಿಷನ್ ಕೊಟ್ಟು 2008 ಒಳಗೆ ಇದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮಿಶ್ರ ಸರ್ಕಾರ ಇತ್ತು. ಅವಾಗ ಏನ 87B ಅನ್ನುವಂಥ ಒಂದು ಕಾಯ್ದೆಯನ್ನು ತಿದ್ದುಪಡಿ ಮಾಡ್ತಕ್ಕಂಥದ್ದು. ಆ ಕಾಯ್ದೆ ತಿದ್ದುಪಡಿ ಮಾಡೋದ್ರಿಂದ ಇವತ್ತದ ಮೆಟ್ರೋ ಇರ್ಬೋದು ಮತ್ತೇನು ನೀವು ಖಾಸಗೀಕರಣಕ್ಕೆ ಅನುಕೂಲ ಆಗಲಿ ಅಂತೇಳಿ ಆ ಸಂದರ್ಭದಾಗ ಬಿ ಜೆ ಪಿ ಜೆ ಡಿ ಎಸ್ ಅದು 87B ಅನ್ನೋ ತಿದ್ದುಪಡಿ ಮಾಡಿದ್ರು. ಆ ಸಂದರ್ಭದಾಗ ಈ ಪ್ರೈವೇಟ್ ಬಾಜಿ ಮಾರ್ಕೆಟನ್ನು ಮಾಡಲಿಕ್ಕೆ ಅವರು ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ಸರ್ಕಾರ ಮಾಡಿತ್ತು. ಅದರಿಂದ ಸುಮಾರು ಇವತ್ತು 5-6 ಜಿಲ್ಲೆಯೊಳಗೆ ಪ್ರೈವೇಟ್ ಬಾಜಿ ಮಾರ್ಕೆಟ್ ಆಗಿ ಗೌರ್ಮೆಂಟ್ ಎ ಪಿ ಎಂ ಸಿಗಳೆಲ್ಲ ಸಂಪೂರ್ಣ ಹಾಳಿಗೆ ಬಿದ್ದವು. ಅದಕ್ಕಾಗಿ